ಅಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಆಶಿಕಾ ರಂಗನಥವ್ರ ಒಂದು ವಿಡಿಯೋ ಒಂದು ಚಿಕ್ಕದಾದಂಥ ಒಂದು ವಿಡಿಯೋ ಕ್ಲಿಪ್ಪು ಸಿಕ್ಕಾಪಟ್ಟೆ ಒಂದು ಗಾಸಿಪ್ಪು ಮತ್ತು ಕಾಂಟ್ರವರ್ಸಿಗಳನ್ನ ಇದೆ ಸೊ ಅದು ಯಾಕೆ ಶುರುವಾಯಿತು ಗಾಸಿಪ್ಪು ಮತ್ತು ಕಾಂಟ್ರವರ್ಸಿ ಅಂತಂದರೆ ರೆಮೋ ಚಿತ್ರದ ಒಂದು ದೃಶ್ಯ ಏನಿದೆ ಅದು ನನ್ನ ಪ್ರಕಾರ ಹೋದರೆ ಅದು ಒಂದು ಸಿನಿಮಾದ ಮಾರ್ಕೆಟಿಂಗೋಸ್ಕರ ಪ್ರಮೋಷನ್ಗೋಸ್ಕರ ಸಿನಿಮಾ ತಂಡದವರು ಅನ್ನೋದಕ್ಕಿಂತ ಸಿನಿಮಾ ತಂಡದ ಮಾರ್ಕೆಟಿಂಗ್ ಟೀಮ್ ಏನಿರುತ್ತೆ ಆ ತಂಡದವರು ಒಂದು ವಿಡಿಯೋನ ಕ್ಲಿಪ್ನಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಆ ಒಂದು ವಿಡಿಯೋ ಕ್ಲಿಪ್ಪಿಂದ ಏನಾಗಿದೆ ಅದರಲ್ಲಿ ಆಶಿಕಾ ಅವರು ಕುಡ್ಕೊಂಡು ತೂರಾಡ್ತಿರೋವಂಥ ಒಂದು ವಿಡಿಯೋ ಅದು ಒಂದು ಹತ್ತು ಸೆಕೆಂಡ್ ಇರ್ಬೋದು ಮೇ ಬಿ ಅದರಲ್ಲಿ ಕೆಲ ಒಂದು ಮಾತು ಡೈಲಾಗ್ಸ್ಗಳಿದೆ ಅದಾದ ಮೇಲೆ ಕೆಲವೊಂದು ಈ ಥರ ಒಂದು ಕೆಲವೊಂದು ಫಿಂಗರ್ಗಳನ್ನ ಅವರು ತೋರಿಸಿರೋದನ್ನ ಒಂದು ಇದೆ ಮಧ್ಯದ ಬೆಳೆ ಒಂದು ತೋರಿಸಿರೋ ರೀತಿಯಲ್ಲಿ ಇದೆ ಸೊ ಆ ಒಂದು ವಿಡಿಯೋದಿಂದ ಒಂದು ಗಾಸಿಪ್ ಕ್ರಿಯೇಟ್ ಆಗ್ತಿದೆ ಈ ಆಶಿಕ ರಂಗನಾಥವರು ಈ ಥರ ಕುಡಿತಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಅದು ಆಗಿ ಸಿನಿಮಾ ಬಗ್ಗೆ ಗೊತ್ತಿರೋರಿಗೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋರಿಗೆ ಗೊತ್ತಾಗುತ್ತೆ ಯಾಕಂದರೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಇದೆ ಅವರು ಆಶಿಕ ಮತ್ತು ವಿಡಿಯೋದಲ್ಲಿ ಅದರಲ್ಲೆಲ್ಲ ಕ್ಯಾಮ್ರಾಗಳು ಟ್ರೈಪೋಡ್ಗಳು ಎಲ್ಲ ಕೆಲವೊಂದು ಕಾಣಿಸುತ್ತೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ಕಾಣಿಸುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ಸಿನ್ಮಾ ಮೇಕಿಂಗ್ ವಿಡಿಯೋ ಅಂತ ಎಂಥ ನನ್ನ ಮಕ್ಕಳಿಗೆ ಆದರೆ ಗೊತ್ತಾಗುತ್ತೆ ನನಗೆ ಒಂದು ಬೇಜಾರಾಗಿದೆ ಏನಂತಂದರೆ ಕೆಲವೊಂದು ಸಿನಿಮಾದಲ್ಲಿ ಸಿನಿಮಾದಲ್ಲೇ ನೋಡ್ಕೊಂಡು ಬೆಳ್ಕೊಂಡು ಬಂದಿರೋರು ಆಮೇಲೆ ಟಿ ವಿ ಮಾಧ್ಯಮದವರು ಅದನ್ನು ಯಾವ ರೀತಿ ತೋರಿಸ್ತಿದ್ದಾರೆ ಅಂತಂದರೆ ಏನೂ ಗೊತ್ತೇ ಇಲ್ಲ ಪಾಪ ನನ್ನ ಮಕ್ಕಳು ಅನ್ನೋ ರೇಂಜ್ಗೆ ತೋರಿಸ್ತಿದ್ದಾರೆ ಅಲ್ಲ ಅಂಥವ್ರೆಲ್ಲನೂ ಈ ಮಟ್ಟಕ್ಕೆ ತೋರಿಸಿದ್ರೆ ಗೊತ್ತಾಗಲ್ವ ಯಾರಿಗಾದ್ರೂ ಇದು ಖಂಡಿತವಾಗ್ಲೂ ಸಿನಿಮಾದ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ ನಾನು ಗಿಮಿಕ್ ಅಂತ ಹೇಳೋಕ್ಕಾಗಲ್ಲ ಸಿನಿಮಾದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸಿನಿಮಾ ತಂಡದವ್ರಿಗೆ ಗೊತ್ತಿದ್ದು ಅದು ಅದನ್ನು ಮಾಡಿದಾರೆ ಅಷ್ಟೇ ಅದ್ರಲ್ಲಿ ನನಗೊಂದು ಬೇಜಾರಾಗಿದ್ದೀನಂದ್ರೆ ಇಷ್ಟೆಲ್ಲ ಆಗ ಆಗಿದ್ದಾದ್ಮೇಲೆ ಪವನ್ ನೋಡಿಯವರವ್ರು ಬಂದು ಹೇಳ್ತಾರೆ ನಾವು ಮಾರ್ಕೆಟಿಂಗ್ ಟೀಮ್ಗೆ ಫುಲ್ ಕಂಪ್ಲೀಟ್ ಮೇಕಿಂಗ್ ವಿಡಿಯೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅದೇನು ವೀಡಿಯೋಸ್ ಇದೆ ಸೊ ಅದರಲ್ಲಿ ಇದು ಯಾವುದೋ ಮಿಸ್ ಆಗಿ ಬಂದಿದೆ ಹಾಗೆ ಅಂತ ಎಲ್ಲ ಅವ್ರಿಗೆ ಗೊತ್ತಿದ್ದೇನೆ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರೋಲ್ಲ ಹಾಗೇನಾದರೂ ಅಷ್ಟೊಂದು ಪ್ರಿಕಾಷನರಿ ಇದು ತೊಗೋಬೇಕಿತ್ತು ಅಂದರೆ ಅದನ್ನು ಮೊದಲೇ ಡಿ ಅದನ್ನು ಆ ಒಂದು ಕ್ಲಿಪ್ಪನ್ನ ಇಟ್ಕೊಂಡು ಕಟ್ ಮಾಡಿ ಕೊಡ್ತಿದ್ರು ಅಷ್ಟೇ ಸೊ ಇದೆಲ್ಲ ಅವರು ಒಂದು ಸ್ಟ್ರಾಟಜಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇದರಲ್ಲಿ ಯಾವುದು ಗೆಮಿಕೋ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಇದರಲ್ಲಿ ಅಂತ ಏನಿಲ್ಲ ಆಮೇಲೆ ಆಶಿಕರೋ ಥರ ಹೆಸರಿಗೆ ಏನಾದರೂ ತೊಂದರೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಪವನ್ ಅಂತ ಹೇಳ್ತಾ ಇದ್ರು ಯಾವ ತೊಂದರೆನಾಗಲ್ಲ ಒಂದು ಇಂಥ ಒಂದು ಫೀಲ್ಡ್ಗೆ ಮೇಲೆ ಈ ಥರ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ನೀವು ಮಾಡಲೇಬೇಕಾಗುತ್ತೆ ಮಾಡಿದ್ದೀರಾ ಅದನ್ನು ಒಪ್ಕೊಳ್ಬೇಕು ಅಷ್ಟೆ ಆಮೇಲೆ ಇದು ಮಿಸ್ಸಾಗಿ ಬಂದಿದೆ ಹಾಗೆ ಬಂದಿದೆ ಅವರೊಂದು ನಟಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಆಗ್ತಿದೆ ಅದು ಯಾವುದೂ ಇಲ್ಲ ಸ್ವಾಮಿ ಅಲ್ವಾ ನೀವು ಟಿ ವಿ ಮಾಧ್ಯಮದವರು ಮತ್ತು ಯೂಟ್ಯೂಬರ್ಗಳು ಸುಮಾರು ಜನನೇ ಇದನ್ನು ಒಂದು ಏನೋ ಒಂದು ರಿಯಲಾಗಿ ನಡೆದಿದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದೀರ ಕೆಲವೊಂದು ರಿಯಲ್ಲಾಗೂ ಕೂಡ ನಡೀತವೆ ಈ ಥರದ್ದು ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ರೀಸೆಂಟಾಗಿ ನಾವು ನೋಡಿದ್ವಿ ಗೋವಾದ ಬೀಚಲ್ಲಿ ಹೋಗಿ ಏನೇನು ಮಾಡಿದರೆ ಕೆ ಸೊ ಗೋ ಬೀಚಲ್ಲ ಗೋವಾದಲ್ಲಿ ಹೋಗಿ ಎಣ್ಣೆ ಹೊಡ್ಕೊಂಡು ಏನೇನೋ ಕೆಲವೊಂದು ನಟಿಗರೆಲ್ಲ ಆ ಥರದೆಲ್ಲ ರಿಯಲ್ ಆಗು ಕೂಡ ಆಗಿರ್ತವೆ ಇದು ಕೂಡ ಕೆಲವು ಜನಕ್ಕೆ ಮುಗ್ದುರಿಗೆ ಮುಗ್ಧರು ಅಂತ ಹೇಳೋಕ್ಕಲ್ಲ ಸಾಮಾನ್ಯ ಜನರಿಗೂ ಕೂಡ ಕೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಇದು ಸಿನಿಮಾದ ಒಂದು ಮೇಕಿಂಗ್ ವಿಡಿಯೋ ಅಂತ ಸೊ ಆ ರೀತಿನಲ್ಲಿ ಮಾಡೋರು ಇದ್ದಾರೆ ಈ ರೀತಿಯಲ್ಲಿ ಒಂದು ಸ್ಟ್ರಾಟಜಿ ಮಾರ್ಕೆಟಿಂಗ್ ಮಾಡೋರು ಇದ್ದಾರೆ ಸೊ ಈ ವಿಡಿಯೋ ಮಾತ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ ರಮೋ ಸಿನ್ಮಾಗೆ ಇನ್ನೇನು ಇಪ್ಪತ್ತೈದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾಯಿದೆ ಥಿಯೇಟ್ರ್ಗಳಲ್ಲಿ ಒಂದು ಒಳ್ಳೆ ಸ್ಟ್ರಾಟಜಿನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಕನ್ನಡ ಸಿನ್ಮಾ ಸ್ಟಾರ್ಟಿಂಗಲ್ಲಿ ಥಿಯೇಟ್ರ್ಗಳಿಗೆ ಜನಗಳಿಗೆ ಕರ್ಕೊಂಡ್ಬರಬೇಕು ಅಂದರೆ ಇಷ್ಟಾದರೂ ಮಾಡಲೇಬೇಕಾಗತ್ತೆ ಅವರು ಸೊ ಒಂದು ಸ್ವಲ್ಪ ಜಾಸ್ತಿ ಹೋಗಿದ್ದಾರೆ ಐ ತಿಂಕ್ ಇಂಥ ಸೀನ್ಗಳನ್ನೆಲ್ಲ ಬಿಟ್ಬಿಟ್ಟು ಸ್ಟ್ರಾಟಜಿ ಮಾಡೋದು ಅಥವಾ ಮಾರ್ಕೆಟಿಂಗ್ ಮಾಡೋದು ಪ್ರಮೋಷನ್ ಮಾಡೋದು ಅಷ್ಟು ಸರಿ ಅಲ್ವೇನೋ ಕನ್ನಡ ಇಂಡಸ್ಟ್ರಿಗೆ ಅಂತ ನನ್ನ ಒಂದು ಅನಿಸಿಕೆ ನೀವು ಬೇರೆ ಬೇರೆ ರೀತಿಯಲ್ಲಿ ಪ್ರಮೋಷನ್ನ ಮಾಡಿ ನಮ್ಮ ಪ್ರೇಮ್ ಅವ್ರು ಮಾಡ್ತಾರಲ್ಲ ಆ ರೀತಿಯಲ್ಲಿ ಬಟ್ ಈ ಥರ ಒಂದು ವೀಡಿಯೋಗಳನ್ನ ವಿಡಿಯೋಸನ್ನು ಇಟ್ಕೊಂಡು ಮಾಡೋದಷ್ಟು ಸರಿಯಲ್ಲ ಅದು ಮಾಡಿದಾದಮೇಲೆ ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಅಷ್ಟು ಸರಿ ಅನ್ಸಲ್ಲ ನೀವು ಮಾಡಿ ಮಾಡಿದಾದಮೇಲೆ ಸಮರ್ಥನೆ ಎಲ್ಲ ಬೇಡ ಅದಾದಮೇಲೆ ಕೆಲವೊಂದು ವೀಡಿಯೋಸ್ಗಳು ಕೂಡ ಬಂದು ಅದೇ ಮೇಕಿಂಗ್ ವಿಡಿಯೋಸ್ಗಳು ರೆಮೋ ಚಿತ್ರದ್ದು ವೀಡಿಯೋಸ್ಗಳು ಮೇಕಿಂಗ್ ವಿಡಿಯೋಸ್ಗಳ್ನು ಕೂಡ ಕ್ಲಿಪ್ಗಳನ್ನ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಗೆ ಸುಮಾರು ಕಡೆಗೆಲ್ಲ ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಅಂತಂದರೆ ಈ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಗೆ ದೊಡ್ಡ ದೊಡ್ಡ ಒಂದು ಸಬ್ಸ್ಕ್ರೈಬರ್ ಇರುವಂಥವ್ರಿಗೆ ವ್ಯೂಸ್ ಬರುವಂಥವ್ರಿಗೆ ಅವರೆಲ್ಲ ಕೊಲೆ ಆಗಿರ್ತಾರೆ ಸಿನಿಮಾ ತಂಡದ ಜೊತೆಗೆ ಅವರಿಗೆ ಒಂದು ವೀಡಿಯೋಸ್ಗಳನ್ನು ಮತ್ತು ಕ್ಲಿಪ್ಗಳನ್ನೆಲ್ಲ ಕೊಟ್ಟಿರ್ತಾರೆ ಯೂಟ್ಯೂಬ್ ಚಾನಲ್ಗಳಿಗೆ ಅವರು ತ ಅವರೇನು ಪ್ಲಾನಿಂಗ್ ಇರುತ್ತೆ ಆ ಪ್ರಕಾರ ಅವರು ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನನಗೆ ಇನ್ನೊಂದು ಬೇಜಾರಾಗಿದೆ ಏನಂತಂದರೆ ಇದೇ ಸಿನಿಮಾದ ಒಂದು ಇದೇ ನಟಿ ಆಶಿಕ ರಂಗನಾಥ್ ಅವ್ರದ್ದು ಒಂದು ಸುಮಾರು ತಿಂಗಳು ಅಥವಾ ವರ್ಷಗಳ ಹಿಂದೆ ಇನ್ನೊಂದು ಏನು ಹೇಳ್ತೀವಿ ಕ್ಲಿಪ್ನ ವೈರಲ್ ಆಗಿತ್ತು ಅದೇನಂತಂದರೆ ಸಿನಿಮಾ ನಟಿಗೆ ಆಶಿಕ ರಂಗನಾಥ್ ಕಿಸ್ ಕೊಟ್ಟು ಓಡಿ ಹೋದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಏನೋ ಬಂದಿತ್ತು ಅದು ನ್ಯೂಸಲ್ಲೆಲ್ಲ ಅದು ಕೂಡ ಸೇಮ್ ಇದೇ ಚಿತ್ರದ್ದೇ ಐ ತಿಂಕ್ ಮೇ ಬಿ ನನಗೆ ಇವಾಗ ಅನ್ನಿಸ್ತಿದೆ ಅದು ಕೂಡ ಬೇಕು ಅಂತಲೇ ಇವರೇ ಚಿತ್ರತಂಡದವರೇ ರಿಲೀಸ್ ಮಾಡಿ ಪ್ರಮೋಷನ್ಗೋಸ್ಕರ ತೊಗೊಂಡಿದ್ರು ಅಂತ ಸೇಮ್ ನಟಿ ಸೇಮ್ ಚಿತ್ರ ಸೇಮ್ ಇದೆ ಗಿಮಿಕ್ ಅಂತ ನನಗೆ ಅನಿಸ್ತಿದೆಯಪ್ಪ ಅಪ್ಪ ಸದ್ಯ ಆಗಿರ್ತಾ ಇದ್ದೀನಿ ನನಗೆ ಇಲ್ಲಿವರೆಗೂ ತಲೆಗೆ ಬಂದಿರಲ್ಲ ಫಸ್ಟ್ ನನಗೆ ಈ ವಿಷಯ ಬಂದಾಗ ವಿಡಿಯೋ ಮಾಡಬೇಕು ಅಂದಾಗ ನನಗೆ ಫ್ಲ್ಯಾಶ್ ಆಗಿದ್ದು ಆ ಒಂದು ಆಗಿತ್ತಂದಾಗ ಅವಾಗ ನಾನು ಸರ್ಚ್ ಮಾಡಿದೆ ಇದು ಕೂಡ ರೆಮೋ ಚಿತ್ರದೇ ಸೀನ್ನ ಈ ಥರ ಬಂದಿತ್ತು ಅಂತ ಅದು ಆವಾಗಲೂ ಕೂಡ ಒಂದು ದೊಡ್ಡ ಒಂದು ಕಾಂಟ್ರವರ್ಸಿ ಅಥವಾ ಥರ ಹರಿದಾಡಿತ್ತು ಇದು ರಿಯಲ್ಲ ಅಥವಾ ಫೇಕ್ ಅಂತ ಅಮ್ಮ ಗೊತ್ತಾಯಿತು ಅದು ಸಿನಿಮಾ ಶೂಟಿಂಗ್ದ ಒಂದು ಸೀನ್ಗೋಸ್ಕರ ಅದನ್ನು ಕ್ಲಿಪ್ಪನ್ನ ಯಾರೋ ಹೊಿಟ್ಟಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೂಡ ಅದೇ ರೀತಿಯಲ್ಲಿ ಆಗಿದೆ ಸೊ ಎರಡೂ ಸಿಚುವೇಷನಲ್ಲೂ ಆಶಿಕಾ ಅವ್ರು ಸಿಗಾಕೊಂಡಿದ್ದಾರೆ ಇದರಿಂದ ಆಶಿಕಾ ಅವ್ರಿಗೆ ಏನೋ ಕೆಟ್ಟ ಹೆಸರು ಬರುತ್ತೆ ಹಾಗೆ ಎಂಥದ್ದಿಲ್ಲ ಒಂದು ಸಿನಿಮಾ ಫೀಲ್ಡಲ್ಲಿ ಹೋಗಿದ್ದಾರೆ ಅಂತಂದರೆ ಇಂಥದ್ದೆಲ್ಲ ಆಗಿ ಇದ್ದೇ ಇರುತ್ತೆ ಇದರಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಬಟ್ ಜನರುಗಳು ನೀವು ಯಾವುದನ್ನು ಸಿನಿಮಾ ಸ್ಟ್ರಾಟಜಿ ಅಂತ ತಿಳ್ಕೊಳ್ಳಿ ಆಮೇಲೆ ಕೆಲವೊಂದು ರಿಯಲ್ ಆಗೂ ಇರ್ತವೆ ಯಾಕಂದರೆ ಈ ಸಿನಿಮಾ ಒಂದು ಜಗತ್ತಲ್ಲಿ ಯಾವುದು ರಿಯಲ್ಲು ಯಾವುದು ಫೇಕ್ ಅಂತಲೇ ಹೇಳೋಕ್ಕಾಗೋದಿಲ್ಲ ಈ ಥರ ಒಂದು ಕೆಲವೊಂದು ಗೊಂದಲಗಳು ಸೃಷ್ಟಿ ಆಗ್ತವೆ ಒಟ್ಟಿನಲ್ಲಿ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಒಂದು ಏನೋ ಒಂದು ಒಂದು ಅಟೆನ್ಷನ್ನ ಕ್ರಿಯೇಟ್ ಮಾಡಿದ್ದಾರೆ ಸಿನ್ಮಾ ಮೇಲೆ ಸಿನ್ಮಾ ಚೆನ್ನಾಗಿದ್ರೆ ಖಂಡಿತವಾಗಲು ಗೆದ್ದೇ ಇರುತ್ತೆ ಈ ಥರ ಒಂದು ಸ್ಟ್ರಾಟಜಿಗಳನ್ನ ಒಂದು ಇಟ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಒಳ್ಳೆ ರೀತಿಯಲ್ಲಿ ಮಾಡಿ ಮಾಡ್ಬೋದು ಗಿಮಿಕ್ ಅದ್ರ ಮಾಡಿ ಏನಾದರೂ ಮಾಡಿ ಸಿನ್ಮಾ ನೀವು ಯಾಕಂದ್ರೆ ದುಡ್ಡು ಹಾಕಿರ್ತೀರ ಜನಗಳನ್ನ ಥಿಯೇಟರ್ ಕರ್ಕೊಂಡು ಬರಲೇಬೇಕು ಸ್ಟಾರ್ಟ್ ಒಂದು ಒಳ್ಳೆ ಓಪನಿಂಗ್ ಸಿಗಲೇಬೇಕು ಬಟ್ ಆಮೇಲೆ ಸಮರ್ಥನೆ ಮಾಡ್ಕೊಳೋದಿದೆಯಲ್ಲ ಅದು ನಂಗೆ ಬೇಜಾರಾಯಿತು ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದಿಲ್ಲ ಇಪ್ಪತ್ತೈದನೇ ತಾರೀಕು ರಮ ಚಿತ್ರ ರಿಲೀಸ್ ಆಗ್ತಾಯಿದೆ ಈ ಒಂದು ಕಾರಣದಿಂದ ನಾನು ಒಂದು ವಿಡಿಯೋ ಮಾಡುವಂಥ ಒಂದು ಇದಾಗಿತ್ತು ಇದರಿಂದ ಸಿನಿಮಾ ಒಂದು ರಿಲೀಸ್ ಅಂತ ಜನಗಳಿಗೆ ಕೂಡ ಗೊತ್ತಾಗಿದೆ ಒಳ್ಳೆ ಸಿನ್ಮಾ ಇದ್ದರೆ ಖಂಡಿತವರು ಜನಗಳು ಹಾರೈಸ್ತಾರೆ ಹಾಗೆ ನೀವು ಕೂಡ ಜನಗಳು ಸಿನಿಮಾ ಚೆನ್ನಾಗಿದ್ದರೆ ದಯವಿಟ್ಟು ಹೋಗಿ ನೋಡಿ ನಾಲ್ಕು ಜನಕ್ಕೆ ಹೇಳಿ ಸಿನ್ಮಾ ಹೇಗಿದೆ ಅಂತ ಚೆನ್ನಾಗಿದೆ ಅಂತಲೇ ಹೇಳಬೇಕು ಅಂತೇನಿಲ್ಲ ಚೆನ್ನಾಗಿಲ್ಲ ಅಂತಂದರೆ ಏನು ಚೆನ್ನಾಗಿರ್ಬೋದಾಗಿತ್ತು ಅದನ್ನು ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ